ಎಲ್ಲರಿಗೂ ನಮಸ್ಕಾರ. 2 ಇಯರ್ಸ್ ಬ್ಯಾಕ್ ಈಗ ನಾವು ಇಲ್ಲಿ ಬಂದಾಗ ಎಷ್ಟೊಂದು ಜನ ಮಾಸ್ಕ್ ಹಾಕೋಬೇಕಾ ಹಾಕೋಬಾರ್ದ ಎಂಥದ್ದು ಎಲ್ಲ ಬೇರೆ ದೊಡ್ಡ ದೊಡ್ಡ ವಿಚಾರ ಅಲ್ಲ, ಸಿಂಪಲ್ ಥಿಂಗ್ಸ್. ಆದರೆ ಅಟ್ಲೀಸ್ಟ್ ಧೈರ್ಯವಾಗಿ ಬಂದು ಕೂತಿದ್ದೀವಿ. ಐ ಥಿಂಕ್ ಇಟ್ ಟುಕ್ 2 ಇಯರ್ಸ್. ಆ್ಯಂಡ್ ಮನುಷ್ಯನ ಅಡ್ಯಾಪ್ಟಬಿಲಿಟಿ ಏನು ಅಂದರೆ, ಲಾಸ್ಟ್ ಮಾರ್ಚ್ ಯಾರಾದರೂ ನಾವೆಲ್ಲ ಮಾಸ್ಕ್ ಹಾಕೋತೀವಂದ್ರೆ ಎಲ್ಲೋ ಒಂದಷ್ಟು ವಿಡಿಯೋಸ್ ನೋಡ್ತಾ ಇದ್ವಿ, ವಿಯೆಟ್ನಾಮಲ್ಲಿ ತುಂಬ ಸ್ಮೋಕ್ ಇದ್ದಾಗ ದೇರ್ಸ್ ಲಾಟ್ ಆಫ್ ಪೊಲ್ಯೂಷನ್ ಅಂದ್ಬಿಟ್ಟು ಸೈಕಲ್ ಮಾಡೋರು, ಈವನ್ ಪೀಪಲ್ ಸೈಕ್ಲಿಂಗ್ ಮಾಸ್ಕ್ ಹಾಕೋತಾ ಇದ್ರು. ಇಟ್ಸ್ ಲೈಕ್ ವೈ ವೇರ್ ಮಾಸ್ಕ್ ಅಂತ. ಅಲ್ಲಿಂದ ನನ್ನ ಮೊಮ್ಮಗ ಕಾರಿಗೆ ಬರೋಕ್ಕೆ ಮುಂಚೆ ಸೇಫ್ಟಿಗೆ ಇನ್ನೊಂದು ಮಾಸ್ಕ್ ಇಟ್ಟಿರ್ತಾನೆ ಬ್ಯಾಗಲ್ಲಿ. ಯಾಕಂದರೆ ಸಪೋಸ್ ಹಾಕಿರೋ ಮಾಸ್ಕ್ ಎಲ್ಲಾದರೂ ಬಿಟ್ಬಿಟ್ರೆ, ಅಡ್ಯಾಪ್ಟಬಿಲಿಟಿ. ಮನುಷ್ಯರು ಯಾಕೆ ಇಷ್ಟು ವರ್ಷ ಬದುಕಿದೀವಿ ಅಂದರೆ ಅಡ್ಯಾಪ್ಟಬಿಲಿಟಿ, ಜೊತೆಗೆ ಸನ್ನಿವೇಶಕ್ಕೆ ತಕ್ಕಂಗೆ ಸ್ಮಾರ್ಟ್ ಆಗಿ ನಾವು ಬದಲಾವಣೆ ಮಾಡ್ಕೊಂಡು ಹೋಗಬೇಕು. ಸೊ 2 ಇಯರ್ಸ್ ಎಂಟೈರ್ ಇಂಡಸ್ಟ್ರಿ ಎಲ್ಲ ಎಲ್ಲ ಫೀಲ್ಡಲ್ಲೂ ಒಂದು ಸ್ಟಾಪೇಜ್ ಆದಾಗ ನಮಗೇ ಗೊತ್ತಿಲ್ಲದಂಗೆ ತುಂಬ ಈಸಿಯಾಗಿ ಅಡ್ಯಾಪ್ಟ್ ಆಗಿಬಿಟ್ಟಿದ್ದೀವಿ. ಈಗ ಫ್ಲಿಕ್ ಆಫ್ ದ ಫಿಂಗರ್ಸಲ್ಲಿ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಕಂಟೆಂಟ್ ಸಿಗುವಾಗ ಅದಕ್ಕೆ ಅಭ್ಯಾಸ ಆಗೋಗಿತ್ತು. ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಅಯ್ಯೋ ಏನಪ್ಪ ಒಂದು ಮಾಲ್ಗೆ ಹೋಗಿಲ್ಲ ಅಂದರೆ ಆ ಒಂದು ಅಟ್ಮಾಸ್ಫಿಯರ್ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ಒಂದು ಸಿನಿಮಾಗೆ ಹೋಗೋದಂದರೆ ಮಾಲ್ಗೆ ಹೋಗೋದು, ಆ್ಯಂಡ್ ನಮಗೆ ತಕ್ಕಂಗೆ ಓಕೆ ವಾಟ್ ಇಸ್ ದ ಫೈನಾನ್ಷಿಯಲ್ ಪೊಸಿಷನ್, ಪಾಪ್ಕಾರ್ನ್ ತೊಗೋಬೇಕಾ ಇಲ್ವಾ ಬರೀ ನೀರು ಬಾಟಲ್ ತೊಗೊಳ್ಳೋದಾ ಅಥವಾ ನಮ್ಮ ಮನೆಯಿಂದನೇ ನೀರು ತೊಗೊಂಡೋಗ್ಬೋದಾ, ಈ ಮಟ್ಟಕ್ಕೆ ಯೋಚನೆ ಮಾಡಿ. ಬಟ್ ಎಲ್ಲರೂ ಒಂದು ಔಟಿಂಗ್ ಅನ್ನೋದು ಒಂದು ಮೈಂಡಿಗೆ ಬಂದು ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಬಟ್ 2 ಇಯರ್ಸಿಂದ ಮನೇಲಿದ್ದು ಅಡ್ಯಾಪ್ಟಬಿಲಿಟಿ ಆಗಿಬಿಟ್ಟು ತಿರ್ಗಾ ನಾವು ಹೊರಗಡೆ ಬರಬೇಕಂದ್ರೆ ಆ ಕಂಫರ್ಟ್ ಝೋನ್ ಸ್ವಲ್ಪ ಹೊರಟೋಗಿದೆ. ಯಂಗ್ಸ್ಟರ್ಸ್ ಎಸ್ ಏ ವಿಲ್ ಡೂ ಇಟ್ ಅಂತಾರೆ, ಬೇರೆಯವರು ನಮ್ಮ ಜನ್ರೇಷನ್ ಅವರ ಒಂದು ಹೆಜ್ಜೆ ಇಡಬೇಕಂದ್ರೆ ವಿ ಹ್ಯಾವ್ ಟು ಕಮ್ ಔಟ್. ಬಂದಿಲ್ಲ ಅಂದರೆ ವಾಟ್ ಹ್ಯಾಪನ್ಸ್? ಈಗ ಒಂದು ವರ್ಕ್ ಜಾಗಕ್ಕೆ ಹೋಗೋಕ್ಕೆ ಮತ್ತೆ ಪ್ರತಿಯೊಂದಕ್ಕೂ ವಿ ಆರ್ ನಾಟ್ ಅಲೋನ್ ಇನ್ ದಿಸ್ ವರ್ಲ್ಡ್. ಸೊಸೈಟಿ ಅನ್ನೋದು ಇಂಟರ್ಲಿಂಕ್ಡ್ ಅಲ್ವಾ? ಸೊ ಈ ಇಂಟರ್ಲಿಂಕಲ್ಲಿ ಇಷ್ಟೊಂದು ನಮ್ಮ ಮೂವಿ ಫೀಲ್ಡ್ ಇರ್ಬೋದು, ಮಾಲಲ್ಲಿ ಇರ್ಬೋದು, ವರ್ಕರ್ಸ್ ಇರ್ಬೋದು, ಲ್ಯಾಕ್ಸ್ ಆಫ್ ಪೀಪಲ್ಗೆ ಪುನಃ ವಿ ಹ್ಯಾವ್ ದ ಎಬಿಲಿಟಿ ಸೇಫ್ ಆಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಆ್ಯಂಡ್ ಒಂದಷ್ಟು ಏನಾದರೂ ಸಿಂಪ್ಟಮ್ಸ್ ಇದ್ರೆ ಟೇಕ್ ಕೇರ್ ಮಾಡಿ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗ್ದಂಗೆ ವಿ ಹ್ಯಾವ್ ಟು ಟೇಕ್ ದ ಸ್ಟೆಪ್ ಟು ಕಮ್ ಔಟ್ ಪುನಃ ಫಾರ್ ಆಲ್ ಆಫ್ ಅಸ್ ಟು ಗೆಟ್ ಅ ಲೈಫ್. ಈ ಮೂವಿ ಮಾತ್ರ ಅಲ್ಲ, ಫಾರ್ ಆಲ್ ಮೂವೀಸ್. ಆ್ಯಂಡ್ ಈ ಮೂವಿದು ವಿಶೇಷತೆ ಏನಂದರೆ ಸ್ಟಾರ್ಟಿಂಗ್ ದ ಫಸ್ಟ್ ಪೋಸ್ಟರ್ ಏನು ಮಾಡಿದ್ರು ಇವರು ಮೂವಿ ಶೂಟ್ ಮಾಡುವಾಗ, ಐ ವಾಸ್ ಶಾಕ್. ಇಂಥ ಒಂದೇ ಒಂದು ಶಾಟ್ ತಗೊಳ್ಳೋಕ್ಕೂ ಎಷ್ಟು ಎಫರ್ಟ್ ಹಾಕಿತ್ತು ತಂಡ ಅಂದರೆ, ನಾನು ಆ ಥರ ಎಕ್ಸ್ಕ್ವಿಸಿಟ್ ಫೋಟೋಸ್ ನೋಡಿಲ್ಲ, ಯುನೀಕ್ ಪೋಸ್ಟರ್ಸ್ ನೋಡಿಲ್ಲ. ಎಲ್ಲಿ ಸಿಗುತ್ತೆ ಅಂದರೆ ಯಾವುದೋ ಒಂದು ಮರದ್ದು ಒಂದೆರಡು ಬ್ರಾಂಚ್ ಮಧ್ಯೆ ಅಲ್ಲೆಲ್ಲೋ ಇದ್ದು ಆ ಜಾಗ ಹುಡ್ಕೊಂಡು ಹೋಗಿ ಎಷ್ಟು ರೇಖೆ ಮಾಡಿದ್ದಾರೆ, ಎಷ್ಟು